ಶ್ರೀ ಗುರುಭ್ಯೋ ನಮಃ. ಸರ್ವರಿಗೂ ನಮಸ್ಕಾರ. ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಲಂಬೋದರ ಸಂಕಷ್ಟಹರ ವ್ರತ ಚತುರ್ಥಿಯನ್ನ ಹೇಗೆ ಆಚರಿಸಬೇಕು ಹಾಗೂ ಆ ಚತುರ್ಥಿ ವ್ರತದಲ್ಲಿ ಯಾವ ವಿಧದ ವಿಗ್ರಹವನ್ನ ಬಳಸಬೇಕು ಎನ್ನುವ ವಿಚಾರವನ್ನ ತಿಳಿದುಕೊಂಡು ಈ ರೀತಿಯಾದ ವಿಧಾನವನ್ನ ಹಾಗೂ ವಿಗ್ರಹವನ್ನ ಬಳಸುವುದರ ಮೂಲಕ ಹೇಗೆ ನಮ್ಮೆಲ್ಲ ಆರ್ಥಿಕ ಸಮಸ್ಯೆಯಿಂದ ಮುಕ್ತರಾಗಬಹುದು, ಮಾನಸಿಕ ಕಿರಿಕಿರಿಯಿಂದ ಮುಕ್ತರಾಗಿ ಎಲ್ಲಾ ಕೆಲಸಗಳಲ್ಲೂ ಏಕಾಗ್ರತೆಯನ್ನು ಸಂಪಾದಿಸಿ ಯಶಸ್ಸನ್ನು ಹೇಗೆ ಸಾಧಿಸಬಹುದು, ಆಸ್ತಿ ವಿಚಾರದಲ್ಲಿನ ಎಲ್ಲಾ ಗೊಂದಲಗಳಿಂದ ಪರಿಹಾರವನ್ನು ಹೇಗೆ ಪಡೆದುಕೊಳ್ಳಬಹುದು, ಭವಿಷ್ಯದ ವಿಚಾರದಲ್ಲಿನ ಸಂದೇಹ ಅಥವಾ ಅಭದ್ರತೆ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಹಾಗೂ ಉದ್ಯೋಗ ವಿಷಯದಲ್ಲಿರುವ ಗೊಂದಲಗಳಿಂದ ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಎನ್ನುವ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಮಿಗಿಲಾಗಿ ನಾಳೆಯ ನಕ್ಷತ್ರ ಯಾವ ನಕ್ಷತ್ರದಲ್ಲಿ ಜನಿಸಿದವರಿಗೆ ಅನುಕೂಲತೆಯನ್ನು ಉಂಟು ಮಾಡುತ್ತೆ ಹಾಗೂ ಯಾವ ನಕ್ಷತ್ರದಲ್ಲಿ ಜನಿಸಿದವರಿಗೆ ಪ್ರತಿಕೂಲತೆಯನ್ನು ಉಂಟು ಮಾಡುತ್ತೆ ಎನ್ನುವ ವಿಚಾರವನ್ನು ನೋಡಿಕೊಂಡು ಆ ಪ್ರತಿಕೂಲತೆಗೆ ತಕ್ಕದಾದ ಪರಿಹಾರವನ್ನು ಸಹ ನೋಡೋಣ. ಮೊದಲನೆಯದಾಗಿ ಪಂಚಾಂಗವನ್ನು ನೋಡೋದಾದ್ರೆ ಶೋಭಕೃತ್ ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣಪಕ್ಷ ಚತುರ್ಥಿ ಹಾಗೂ ಈ ದಿನ ಪೂರ್ವ ಫಲ್ಗುನಿ ನಕ್ಷತ್ರದ ಯೋಗವಿದೆ. ಕೃಷ್ಣ ಚತುರ್ಥಿ ಜನವರಿ 29 ಸೋಮವಾರದ ಬೆಳಿಗ್ಗೆ 3:15 ಆರಂಭ ಆಗಿ ಮರುದಿನ ಅಂತಂದ್ರೆ ಜನವರಿ 30 ಮಂಗಳವಾರ ಬೆಳಿಗ್ಗೆ 5:18 ಮುಕ್ತಾಯ ಆಗುತ್ತೆ. ಈ ಶುಭ ಸಂದರ್ಭದಲ್ಲಿ ನಾವು ಗಣಪತಿಯ ವ್ರತವನ್ನು ಆಚರಿಸುವುದು ಅಂತಂದ್ರೆ ಸಂಕಷ್ಟಹರ ಲಂಬೋದರನ ವ್ರತವನ್ನು ಆಚರಿಸುವುದು ಅತ್ಯಂತ ಪ್ರಶಸ್ತವಾದದ್ದು ಎನ್ನುವುದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿರುವ ವಿಚಾರ. ಹಾಗಾಗಿ ಈ ವ್ರತವನ್ನು ಆಚರಿಸುವುದು ಹೇಗೆ, ಅಲ್ಲಿ ಯಾವ ವಿಧವಾದ ವಿಗ್ರಹವನ್ನು ಬಳಸಬೇಕು ಹಾಗೂ ಯಾವ ಮಂತ್ರದ ಉಚ್ಚಾರಣೆಯನ್ನು ಮಾಡಬೇಕು ಎನ್ನುವ ವಿಚಾರವನ್ನ ಕೂಲಂಕುಷವಾಗಿ ನೋಡೋಣ. ಮೊದಲನೆಯದಾಗಿ ನಾವು ಗಣಪತಿಯ ಆರಾಧನೆಯನ್ನು ಮಾಡಬೇಕು ಅಂತ ಇದ್ರೆ ಹಿಂದಿನ ದಿನ ಅಂತಂದ್ರೆ ಜನವರಿ 28 ರಾತ್ರಿ ಫಲಾಹಾರವನ್ನು ಸೇವಿಸಬೇಕು ಅಥವಾ ಉಪವಾಸವನ್ನ ಮಾಡಬೇಕು. ಯಾಕಂತಂದ್ರೆ ಈ ರೀತಿಯಾಗಿ ಫಲಾಹಾರವನ್ನ ಸೇವಿಸುವುದರಿಂದ ಅಥವಾ ಉಪವಾಸವನ್ನ ಮಾಡುವುದರಿಂದ ವ್ರತವನ್ನ ಆಚರಿಸುವ ಸಂದರ್ಭದಲ್ಲಿ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ. ಆದ ಕಾರಣ ಆಲಸ್ಯ ದೂರವಾಗಿ ನಾವು ನಮ್ಮ ವ್ರತದಲ್ಲಿ ಹಾಗೂ ಪೂಜೆಯಲ್ಲಿ ಏಕಾಗ್ರತೆಯಿಂದ ಗಣೇಶನನ್ನು ಧ್ಯಾನಿಸಬಹುದು ಎನ್ನುವುದು ವಿಚಾರ. ಹಾಗಾಗಿ ಉಪವಾಸವನ್ನ ಮಾಡುವುದು ಅಥವಾ ಫಲಾಹಾರವನ್ನು ಸೇವಿಸುವುದು ಅತ್ಯಂತ ಪ್ರಶಸ್ತವಾದುದು. ತದನಂತರ ಬೆಳಿಗ್ಗೆ, ಮರುದಿನ ಬೆಳಿಗ್ಗೆ ಅಂತಂದ್ರೆ ಜನವರಿ 29 ಸೋಮವಾರ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನಾದಿ ಶೌಚ ಕಾರ್ಯಗಳನ್ನು ಮುಗಿಸಿ ಶುಭ್ರವಾದ ವಸ್ತ್ರವನ್ನ ಧರಿಸಿ ದೇವರ ಕೋಣೆಗೆ ಬಂದು ಗಣಪತಿಯ ವಿಗ್ರಹಕ್ಕೆ ನಾವು ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪವನ್ನ ಹಚ್ಚುವುದು ಪದ್ಧತಿ. ಗಣೇಶನ ವಿಗ್ರಹವನ್ನ ಯಾವ ರೀತಿಯ ವಿಗ್ರಹವನ್ನ ಬಳಸಬೇಕು ಎನ್ನುವ ಜಿಜ್ಞಾಸೆ ಇದ್ದಾಗ ಅದಕ್ಕೆ ಉತ್ತರವಾಗಿ ಸೋಮವಾರದಂದು, ಸೋಮವಾರ ಅಂತಂದ್ರೆ ಚಂದ್ರನು ಅಧಿದೇವತೆಯಾಗಿರುವ ದಿನದಂದು ಸಂಕಷ್ಟಹರ ಚತುರ್ಥಿ ಬಂದಿರುವ ಕಾರಣ ನಾವು ಬಿಳಿ ಬಣ್ಣದ ಗಣೇಶನ ವಿಗ್ರಹವನ್ನ ಬಳಸುವುದು ಅತ್ಯಂತ ಪ್ರಶಸ್ತವಾದದ್ದು ಅಂತ ಹೇಳಿದ್ದಾರೆ. ಶ್ವೇತ ಗಣಪತಿಂ ಪೂಜಯೇತ್ ಅಂತ ಹೇಳಿದ್ದಾರೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ. ಹಾಗಾಗಿ ಬೆಳ್ಳಿಯ ವಿಗ್ರಹವನ್ನ ಬಳಸಬಹುದು ಅಥವಾ ಮರದಲ್ಲಿ ಕೆತ್ತಿರುವ ಬಿಳಿ ಬಣ್ಣದಲ್ಲಿರುವ ವಿಗ್ರಹವನ್ನು ಬಳಸಬಹುದು ಅಥವಾ ಮಾರ್ಬಲ್ ಇತ್ಯಾದಿಗಳಿಂದ ತಯಾರಿಸಿದ ಬಿಳಿ ಬಣ್ಣದ ವಿಗ್ರಹವನ್ನು ಸಹ ನಾವು ಬಳಸಬಹುದು. ನಮ್ಮಲ್ಲಿ ವಿಗ್ರಹವಿಲ್ಲ ಅನ್ನುವ ಪಕ್ಷದಲ್ಲಿ ಭಾವಚಿತ್ರಕ್ಕೂ ಸಹ ನಾವು ಮಾನಸಿಕ ಪೂಜೆಯನ್ನು ಸಲ್ಲಿಸಬಹುದು. ಅದು ಹೇಗೆ ಅಂತ ಮುಂದಿನ ಕ್ಷಣಗಳಿಂದ ನಾನು ತಿಳಿಸ್ಕೊಡ್ತೇನೆ. ನಮ್ಮಲ್ಲಿ ಕಂಚಿನ ವಿಗ್ರಹ ಇದೆ ಅಥವಾ ಹಿತ್ತಾಳೆಯ ವಿಗ್ರಹ ಇದೆ, ನೀವು ಈ ಹಿಂದೆ ತಿಳಿಸಿದ ವಿಗ್ರಹ ಇಲ್ಲ ಎನ್ನುವವರು ಸಹ ಪೂಜೆಯನ್ನು ಸಲ್ಲಿಸಬಹುದು. ಹೇಗೆ ಅಂತಂದ್ರೆ ಒಂದು ಶುಭ್ರವಾದ ಹೊಸದಾದ ಬಿಳಿ ವಸ್ತ್ರದಿಂದ ಗಣೇಶನನ್ನು ಅಲಂಕರಿಸಬಹುದು ಅಥವಾ ನಮ್ಮಲ್ಲಿ ಲಭ್ಯವಿರುವ ಬಿಳಿ ಬಣ್ಣದ ಹೂವುಗಳಿಂದ ಗಣೇಶನನ್ನು ಅಲಂಕರಿಸಿ ಬಿಳಿ ಬಣ್ಣದ ಗಣೇಶನನ್ನಾಗಿ ಮಾಡಿ ತದನಂತರ ಅದಕ್ಕೆ ಪೂಜೆಯನ್ನು ಸಲ್ಲಿಸಬಹುದು ಎನ್ನುವುದು ವಿಚಾರ. ಹಾಗಾಗಿ ಅವಶ್ಯವಾಗಿ ಪ್ರತಿಯೊಬ್ಬರೂ ಸಹ ನಾಳೆ ದಿನ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡುವ ಸಂದರ್ಭದಲ್ಲಿ ಬಿಳಿ ಬಣ್ಣದ ಗಣೇಶನನ್ನ ಧ್ಯಾನಿಸುವುದು ಅತ್ಯಂತ ಪ್ರಶಸ್ತವಾದದ್ದು ಎನ್ನುವುದು ನಮ್ಮ ಧಾರ್ಮಿಕ ಗ್ರಂಥಗಳಿಂದ ಹೇಳಿರುವ ವಿಚಾರ. ಹಾಗಾದ್ರೆ ಯಾವ ಮಂತ್ರವನ್ನ ಉಚ್ಚರಿಸಬೇಕು? ಲಂಬೋದರ ಸಂಕಷ್ಟಹರ ಚತುರ್ಥಿ ವ್ರತ ಅಂತ ಹೇಳ್ತೇವೆ. ಹಾಗಾಗಿ ಸಂಕಷ್ಟ ನಿವಾರಣೆ ಮಾಡುವ ಲಂಬೋದರನ ಧ್ಯಾನವನ್ನ ಮಾಡಬೇಕು. ಈ ಮಂತ್ರವನ್ನು ನಾನು ಉಚ್ಚರಿಸ್ತೇನೆ, ನೀವು ಒಂದು ಹಾಳೆಯಲ್ಲಿ ಬರೆದುಕೊಂಡು ಅಥವಾ ಒಂದು ಕಾಗದದ ಮೇಲೆ ಬರೆದುಕೊಂಡು ಅದನ್ನ ಶ್ರದ್ಧಾ ಭಕ್ತಿಗೋಸ್ಕರವಾಗಿ ಪೂಜೆಯ ಆರಂಭದಿಂದ ಕೊನೆಯವರೆಗೂ ಸಹ ಜಪಿಸಬೇಕು. ಕನಿಷ್ಠ ಪಕ್ಷ 3 ಬಾರಿ, 28 ಬಾರಿ, 54 ಬಾರಿ ಅಥವಾ 108 ಬಾರಿ ಜಪಿಸುವುದು ಪ್ರಶಸ್ತವಾದದ್ದು ಎನ್ನುವುದು ವಿಚಾರ. ಓಂ ನಮೋ ಭಗವತೆ ಲಂಬೋದರಾಯ ಮದಮೋದಿತಾಯ ಮಮ ಸಂಕಷ್ಟನಾಶನಂ ಕುರು ಕುರು ಸ್ವಾಹ ಎನ್ನುವುದು ಮೂಲಮಂತ್ರ. ಈ ಮೂಲಮಂತ್ರವನ್ನು ಹೇಳ್ತಾ ನಾವು ಪೂಜೆಯ ಆರಂಭವನ್ನು ಮಾಡಬೇಕು. ಪೂಜೆಯ ಆರಂಭ ಅಂತಂದ್ರೆ
ಹಿಂದಿನ ದಿನ ಗಣಪತಿಗೆ ನಾವೇನಾದರೂ ಪೂಜೆಯನ್ನು ಮಾಡಿದರೆ ಆ ಪುಷ್ಪಗಳನ್ನ ಹೂಗಳನ್ನೆಲ್ಲ ತೆಗೆದು ಶುದ್ಧ ನೀರಿನಿಂದ ಗಣಪತಿಯ ವಿಗ್ರಹವನ್ನ ತೊಳೆದು ಪೀಠದ ಮೇಲೆ ಇಟ್ಕೊಂಡು ಅಭಿಷೇಕ ಮಾಡಲಿಕ್ಕೆ ಅನುಕೂಲವಾಗುವಂತಹ ಒಂದು ಪೀಠದ ಮೇಲೆ ಇಟ್ಕೊಂಡು ಅಭಿಷೇಕವನ್ನ ಆರಂಭ ಮಾಡಬೇಕು. ಶುದ್ಧ ನೀರಿನಿಂದ ಅಭಿಷೇಕವನ್ನ ಮಾಡಬೇಕು. ತದನಂತರ ಗಂಧೋದಕ ಮತ್ತು ಪುಷ್ಪೋದಕಗಳಿಂದ ನಾವು ಗಣಪತಿಯ ಅಭಿಷೇಕವನ್ನು ಮಾಡುವುದು ಪ್ರಶಸ್ತವಾದುದು. ಗಂಧೋದಕ ಹಾಗೂ ಪುಷ್ಪೋದಕ ಅಂತಂದ್ರೆ ಶುದ್ಧ ನೀರಿಗೆ ಸ್ವಲ್ಪ ಗಂಧವನ್ನು ಹಾಕಿ ಕದಡಿಕೊಂಡು ಅದರಿಂದ ಅಭಿಷೇಕವನ್ನು ಮಾಡುವುದು, ಸ್ವಲ್ಪ ಹೂವನ್ನು ಹಾಕಿ ಕದಡಿಕೊಂಡು ಅಭಿಷೇಕವನ್ನು ಮಾಡುವಂಥದ್ದು ಗಂಧೋದಕ ಮತ್ತು ಪುಷ್ಪೋದಕ ಅಂತ ಹೇಳ್ತೇವೆ. ತದನಂತರ ನಮ್ಮಲ್ಲಿ ಒಂದು ವೇಳೆ ಪಂಚಾಮೃತಗಳು ಉಪಲಭ್ಯವಿದ್ದರೆ ಅಂತಂದ್ರೆ ಭೂಲೋಕದಲ್ಲಿ ಅಮೃತಕ್ಕೆ ಸಮನಾಗಿರುವ ಪಂಚ ದ್ರವ್ಯಗಳು ಯಾವುದು? ಹಾಲು, ದೇಸಿ ದನದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ. ಈ ಐದು ಪಂಚಾಮೃತಗಳಿಂದ ಅಥವಾ ಈ ಐದು ಅಮೃತಕ್ಕೆ ಸಮನಾಗಿರುವ ದ್ರವ್ಯಗಳಿಂದ ಅಭಿಷೇಕವನ್ನ ಮಾಡಬಹುದು. ಒಂದು ವೇಳೆ ಅಭಿಷೇಕವನ್ನ ಮಾಡಿದರೆ ತದನಂತರ ಶುದ್ಧ ನೀರಿನಿಂದ ಪುನಃ ಗಣಪತಿಯ ವಿಗ್ರಹವನ್ನ ತೊಳೆದು ಅದನ್ನ ಶುಭ್ರ ವಸ್ತ್ರದಿಂದ ಒರೆಸಿ ಸೌರ ಪೀಠದ ಮೇಲೆ ಇಡಬೇಕು. ಪ್ರತಿಯೊಂದು ಸಂಕಷ್ಟಹರ ಚತುರ್ಥಿಯ ವ್ರತದ ದಿನದಂದೂ ಸಹ ವಿಶಿಷ್ಟವಾದ ಪೀಠವನ್ನ ಉಲ್ಲೇಖ ಮಾಡಿದ್ದಾರೆ. ಇಂದಿನ ದಿನ ಅಥವಾ ನಾಳೆಯ ದಿನ ನೀವು ಏನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತೀರೋ ಆ ಸಂದರ್ಭದಲ್ಲಿ ಸೌರಪೀಠವನ್ನು ಇಡಬೇಕು. ಸೌರಪೀಠವನ್ನು ಇಟ್ಟು ಅದರ ಮೇಲೆ ಗಣಪತಿಯ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸೌರಪೀಠದ ಮೇಲಿಟ್ಟು ಗಣಪತಿಗೆ ಬಿಳಿ ವಸ್ತ್ರದಿಂದ ಹಾಗೂ ಬಿಳಿ ಹೂವುಗಳಿಂದ ಅಲಂಕಾರವನ್ನು ಮಾಡಬೇಕು. ತದನಂತರ ಗಂಧ, ಚಂದನ, ಅರಿಶಿಣ, ಕುಂಕುಮ ಹಾಗೂ ಅಕ್ಷತೆ ಇವುಗಳನ್ನು ಸಮರ್ಪಿಸಿ ಧೂಪದ ಆರತಿಯನ್ನು ಮಾಡಬೇಕು. ಹಾಗೂ ನೈವೇದ್ಯಕ್ಕಾಗಿ ನಾವು ಸಾಧಾರಣವಾಗಿ ಗಣಪತಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನು ಇಡ್ತೇವೆ. ಇವತ್ತಿನ ದಿನ ಕೆಂಪು ಬಣ್ಣದ ಹಣ್ಣುಗಳ ಜೊತೆಗೆ ಬಿಳಿ ಬಣ್ಣದಲ್ಲಿ ತಯಾರಿಸಿರುವ ಸಿಹಿ ಪದಾರ್ಥಗಳನ್ನು ಅಂತಂದರೆ ಪಾಯಸ ಇತ್ಯಾದಿ ಖಾದ್ಯ ಪದಾರ್ಥಗಳನ್ನು ನೈವೇದ್ಯಕ್ಕಾಗಿ ಇಡುವುದು ಉತ್ತಮ. 21 ಮೋದಕವನ್ನು ಮಾಡುವುದು ಸಹ ಅತ್ಯುತ್ತಮ. ತದನಂತರ ನಾವು ಯಾವ ನೈವೇದ್ಯ ದ್ರವ್ಯಗಳನ್ನು ಇಟ್ಕೊಂಡಿರ್ತೇವೆಯೋ ಅವುಗಳಿಗೆಲ್ಲ ಸ್ವಲ್ಪ ತುಳಸಿ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು. ಈ ರೀತಿಯಾಗಿ ಶುದ್ಧೀಕರಿಸಿ ಗಣಪತಿಗೆ ಸಮರ್ಪಿಸಬೇಕು. ತದನಂತರ ಮಹಾಮಂಗಳಾರತಿ, ಮಂಗಳಾರತಿಯನ್ನು ಮಾಡುವ ಸಂದರ್ಭದಲ್ಲಿ ಕರ್ಪೂರವನ್ನು ಬಳಸುವ ಬದಲು ನಾವು ಎಳ್ಳೆಣ್ಣೆಯಲ್ಲಿ ತಯಾರಿಸಿದ ಬತ್ತಿಯನ್ನು ಬಳಸುವುದು ಅತ್ಯಂತ ಪ್ರಶಸ್ತವಾದದ್ದು. ನಮ್ಮ ವಾತಾವರಣಕ್ಕೆ, ನಮ್ಮ ಆರೋಗ್ಯಕ್ಕೆ ಹಾಗೂ ದೇವರಿಗೂ ಸಹ ಅದು ಅತ್ಯುತ್ತಮವಾದದ್ದು. ತದನಂತರ ಏನ್ ಮಾಡಬೇಕು? ಸ್ವಲ್ಪ ಅಕ್ಷತೆ ಹಾಗೂ ಹೂವನ್ನು ತೆಗೆದುಕೊಂಡು 3 ಸುಳಿದು ಗಣಪತಿಗೆ ಸಮರ್ಪಿಸಬೇಕು. ಅಂತಂದ್ರೆ ನಾವು ಮಹಾಮಂಗಳಾರತಿಯನ್ನ ಗಣಪತಿಗೆ ಸಮರ್ಪಿಸ್ತಾ ಇದ್ದೇವೆ ಎನ್ನುವುದು ಅರ್ಥ. ತದನಂತರ ನಾವು ಏನು ಸಂಕಲ್ಪವನ್ನು ಮಾಡಿಕೊಂಡಿರ್ತೇವ್ಯೋ ಅದನ್ನ ನೆನೆಸಿಕೊಂಡು ಹೂವು ಮತ್ತು ಅಕ್ಷತೆಗಳನ್ನು ಇಟ್ಟುಕೊಂಡು ಪುನಃ ಗಣಪತಿಯ ಮಂತ್ರವನ್ನು ಉಚ್ಚರಿಸಬೇಕು. ಓಂ ನಮೋ ಭಗವತೆ ಲಂಬೋದರಾಯ ಮದಮೋದಿತಾಯ ಮಮ ಸಂಕಷ್ಟನಾಶನಂ ಕುರು ಕುರು ಸ್ವಾಹ ಅಂತ 3 ಉಚ್ಚರಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಗಣಪತಿಯ ಪಾದಾರವಿಂದಕ್ಕೆ ಅಕ್ಷತೆ ಹಾಗೂ ಪುಷ್ಪವನ್ನು ಸಮರ್ಪಿಸಬೇಕು. ಇದೆಲ್ಲ ಆದ ನಂತರ ಪುನಃ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಕ್ಷಮಾಪಣೆ ಅಂತ ಹೇಳ್ತೇವೆ. ಏನಂತಂದ್ರೆ ನಾವು ಮನುಷ್ಯರಾಗಿದ್ದಕ್ಕಾಗಿ ಸಹಜವಾಗಿ ಹಲವಾರು ತಪ್ಪುಗಳನ್ನು ಮಾಡ್ತೇವೆ. ಪೂಜೆಯ ಸಂದರ್ಭದಲ್ಲಿ, ಉಚ್ಚಾರಣೆಯ ಸಂದರ್ಭದಲ್ಲಿ ಏಕಾಗ್ರತೆಯನ್ನು ಕಳೆದುಕೊಳ್ತೇವೆ, ಬೇರೆ ಏನೋ ನೆನಪಾಗುತ್ತೆ. ಈ ರೀತಿಯಿಂದ ಪೂಜೆಯಲ್ಲೆಲ್ಲಾದರೂ ಲೋಪವಾಗಿದ್ದರೆ ಅದನ್ನು ಕ್ಷಮಿಸು ಅಂತ ಕೇಳಿಕೊಂಡು ಪುನಃ ಒಂದೆರಡು ಹೂವುಗಳನ್ನು ಗಣಪತಿಗೆ ಸಮರ್ಪಿಸಬೇಕು. ತದನಂತರ ಗಣಪತಿಗೆ ಸಮರ್ಪಿಸಿದ ಹೂವುಗಳನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ನೈವೇದ್ಯವನ್ನು ಸಹ ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳಬಹುದು ಎನ್ನುವುದು ವಿಚಾರ. ಈ ದಿನ ವಿಶೇಷವಾಗಿ ದಾನದ ವಿಚಾರವನ್ನು ನೋಡೋದಾದ್ರೆ ಅನ್ನದಾಸೋಹವನ್ನು ಮಾಡಬೇಕು ಮತ್ತು ಮೋದಕದ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅನ್ನ ಮತ್ತು ಮೋದಕವನ್ನು ಏನು ನೈವೇದ್ಯಕ್ಕೆ ಅಂತ ಇಟ್ಟಿರ್ತೇವೆಯೋ ಅದನ್ನೇ ಸಹ ನಾವು ದಂಪತಿಗಳನ್ನು ಕರೆದು ಅವರಿಗೆ ದಾಸೋಹವನ್ನು ಮಾಡಬಹುದು, ಅಥವಾ ವೃದ್ಧರಿಗೆ ಅಥವಾ ಅಶಕ್ತರನ್ನು ಕರೆದು ನಾವು ಅನ್ನದಾಸೋಹ ಹಾಗೂ ಮೋದಕವನ್ನು ಕೊಡುವುದರಿಂದ ಎಲ್ಲಾ ರೀತಿಯ ವಿಘ್ನಗಳು, ಎಲ್ಲಾ ಕ್ಷೇತ್ರದಲ್ಲಿನ ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ವಿಘ್ನಗಳಿಂದ ನಾವು ಮುಕ್ತರಾಗ್ತೇವೆ ಹಾಗೂ ನಾವು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತೇವೆ ಎನ್ನುವುದು ನಮ್ಮ ನಂಬಿಕೆ. ತದನಂತರ ನಕ್ಷತ್ರ ಪರಿಹಾರವನ್ನ ನೋಡೋದಾದ್ರೆ ನಾನು ಇವಾಗ ಪೂರ್ವ ಫಲ್ಗುಣಿ ನಕ್ಷತ್ರ ಯಾವ ನಕ್ಷತ್ರದವರಿಗೆ ಪ್ರತಿಕೂಲತೆಯನ್ನು ಉಂಟು ಮಾಡುತ್ತೆ ಎನ್ನುವ ವಿಚಾರವನ್ನು ತಿಳಿಸ್ತೇನೆ. 12 ನಕ್ಷತ್ರಗಳ ಉಚ್ಚಾರಣೆಯನ್ನು ಮಾಡ್ತೇನೆ. ಆ 12 ನಕ್ಷತ್ರದವರು ನಾಳೆಯ ದಿನವನ್ನು ಹೇಗೆ ಆರಂಭಿಸಬೇಕು ಹಾಗೂ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುವುದಾದರೆ ಯಾವ ಮಂತ್ರವನ್ನು ಪಠಿಸಬೇಕು ಎನ್ನುವ ವಿಚಾರವನ್ನು ಸಹ ನಾನು ತಿಳಿಸಿಕೊಡ್ತೇನೆ. ಹಾಗಾಗಿ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ಭರಣಿ ನಕ್ಷತ್ರದವರು, ಪೂರ್ವ ಫಲ್ಗುಣಿ ನಕ್ಷತ್ರದವರು, ಪೂರ್ವಾಷಾಢ ನಕ್ಷತ್ರದವರು, ರೋಹಿಣಿ ನಕ್ಷತ್ರದವರು, ಹಸ್ತ ನಕ್ಷತ್ರದವರು, ಶ್ರಾವಣ ನಕ್ಷತ್ರದವರು, ಆರ್ದ್ರ ನಕ್ಷತ್ರದವರು, ಸ್ವಾತಿ ನಕ್ಷತ್ರದವರು, ಶತಭಿಷಾ ನಕ್ಷತ್ರದವರು, ಪುಷ್ಯ ನಕ್ಷತ್ರದವರು, ಉತ್ತರಾಭಾದ್ರ ನಕ್ಷತ್ರದವರು ಹಾಗೂ ಅನುರಾಧ ನಕ್ಷತ್ರದವರು ವಿಶೇಷವಾಗಿ ನಾಳೆಯ ದಿನ
ಎದ್ದ ತಕ್ಷಣ ಸ್ನಾನಾದಿ ಶೌಚ ಕಾರ್ಯಗಳನ್ನು ಮುಗಿಸಿ ಶುಭ್ರ ವಸ್ತ್ರವನ್ನು ಧರಿಸಿ ನಮ್ಮ ಕುಲದೇವರನ್ನ ನೆನಪಿಸಿಕೊಂಡು ಒಂದು ತುಪ್ಪದ ದೀಪವನ್ನ ಅಥವಾ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಬೇಕು. ಹಚ್ಚಿ ಒಂದು ಮಂತ್ರವನ್ನ ಪಠಿಸಬೇಕು. ಆ ಮಂತ್ರವನ್ನ ನಾನು ಇವಾಗ ನಿಮಗೆ ಹೇಳ್ಕೊಡ್ತೇನೆ. ಫಲ್ಗುನಿ ಪಾತು ನಕ್ಷತ್ರಂ ಅರಿಯಮಾಯಸ್ಯ ದೇವತಾ ಭಾಗ್ಯ ಪ್ರದಾಯಿನಿ ತಸ್ಮಾತ್ ಸೌಭಾಗ್ಯಾದಿ ಪ್ರಯಚ್ಛತು. ನಾನು ಇನ್ನೆರಡು ಬಾರಿ ಉಚ್ಚರಿಸ್ತೇನೆ, ನೀವು ಸಹ ನನ್ನ ಜೊತೆಗೆ ಅದನ್ನು ಉಚ್ಚರಿಸಬೇಕು. ಈ ರೀತಿಯಾಗಿ ಉಚ್ಚಾರಣೆಯನ್ನು ಸರಿಯಾಗಿ ಕಲಿತುಕೊಂಡು ನಾಳೆಯ ದಿನ ನಿಮ್ಮ ಧ್ಯಾನದಲ್ಲಿ ಹಾಗೂ ಪೂಜೆಯ ಸಂದರ್ಭದಲ್ಲಿ ಇದನ್ನು ಬಳಸಬೇಕು. ಫಲ್ಗುನಿ ಪಾತು ನಕ್ಷತ್ರಂ ಅರಿಯಮಾಯಸ್ಯ ದೇವತಾ ಭಾಗ್ಯ ಪ್ರದಾಯಿನಿ ತಸ್ಮಾತ್ ಸೌಭಾಗ್ಯಾದಿ ಪ್ರಯಚ್ಛತು. ಫಲ್ಗುನಿ ಪಾತು ನಕ್ಷತ್ರಂ ಅರಿಯಮಾಯಸ್ಯ ದೇವತಾ ಭಾಗ್ಯ ಪ್ರದಾಯಿನಿ ತಸ್ಮಾತ್ ಸೌಭಾಗ್ಯಾದಿ ಪ್ರಯಚ್ಛತು. ಈ ಶ್ಲೋಕದ ಅರ್ಥ ಹೀಗಿದೆ. ಫಲ್ಗುನಿ ನಕ್ಷತ್ರ ಹಾಗೂ ಫಲ್ಗುನಿ ನಕ್ಷತ್ರದ ಅಧಿದೇವತೆಯಾದ ಅರಿಯಮನು ಸೌಭಾಗ್ಯವನ್ನ ಕರುಣಿಸ್ತಾರೆ. ಹಾಗಾಗಿ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಫಲ್ಗುನಿ ನಕ್ಷತ್ರ ಹಾಗೂ ಅದರ ಅಧಿದೇವತೆಯಾದ ಅರಿಯಮನು ಸೌಭಾಗ್ಯವನ್ನ ಕರುಣಿಸಿ ನಮ್ಮೆಲ್ಲ ಕೆಲಸಗಳಲ್ಲಿ ಯಶಸ್ಸನ್ನುಂಟು ಮಾಡಲಿ ಎನ್ನುವುದು ಈ ಶ್ಲೋಕದ ಅರ್ಥ. ಹಾಗಾಗಿ ಈ ಶ್ಲೋಕವನ್ನು ಉಚ್ಚರಿಸುವ ಸಂದರ್ಭದಲ್ಲಿ ಈ ಅರ್ಥವನ್ನು ಸಹ ಸ್ಮರಿಸುತ್ತಾ ನಾವು ಶ್ಲೋಕವನ್ನು ಉಚ್ಚರಿಸಿ ನಮ್ಮ ಕುಲದೇವರಿಗೆ ತುಪ್ಪದ ದೀಪ ಅಥವಾ ಈ ಹಿಂದೆ ಹೇಳಿದ ಹಾಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದು ಅತ್ಯಂತ ಪ್ರಶಸ್ತವಾದದ್ದು ಅಂತ ಹೇಳ್ತಾ ಇಂದಿನ ವಿಚಾರವನ್ನ ಮುಗಿಸೋಣ. ಇದೇ ರೀತಿ ಹಿಂದೂ ಸಂಪ್ರದಾಯದ ವಿಚಾರಗಳನ್ನ, ಸಂಪ್ರದಾಯಗಳನ್ನ, ಸಂಸ್ಕೃತಿಗಳನ್ನ ತಿಳಿದುಕೊಳ್ಳಿಕ್ಕೆ ಹಾಗೂ ವ್ರತಗಳನ್ನ ಸರಳ ರೀತಿಯಲ್ಲಿ ಮಾಡುವುದು ಹೇಗೆ ಎನ್ನುವ ವಿಚಾರವನ್ನು ಸಹ ತಿಳಿದುಕೊಳ್ಳಿಕ್ಕೆ ದೇಗುಲ ದರ್ಶನ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.